ಚಿಲ್ಡ್ರನ್, ನಾವು ಕಳೆದ ತರಗತಿಯಲ್ಲಿ ಒಂದು ಎರಡು ಮೂರು ಅಭ್ಯಾಸನ ತಿಳ್ಕೊಂಡ್ವಿ. ನಾವು ಇವತ್ತು ಅಕ್ಷರ ಅಭ್ಯಾಸ ನಾಲ್ಕು ನಾಲ್ಕರ ಬಗ್ಗೆ ತಿಳ್ಕೊಳ್ಳೋಕು ಮುಂಚೆಗೆ ನಾವು ಏನ್ ಮಾಡ್ಬೇಕು ಫಸ್ಟು, ನಿಮ್ದೆಲ್ಲ ಇಷ್ಟ ಆಗುವ ಕತೆ ಕೇಳಕ್ಕೆ ಒಂದು ಕತೆಯನ್ನ ಹೇಳೋಣ. ಇಷ್ಟನಾ? ನೋಡಿ, ಒಂದೂರಲ್ಲಿ ಒಬ್ಬ ಬಡವ ಅಂದ್ರೆ ಅವನು ಕ್ಯಾಬ್ ಅಂದ್ರೆ ಟೋಪಿಗಳನ್ನ ಮಾಡುವಂತಹ ಮನುಷ್ಯ ಇರ್ತಾನೆ. ಅವನು ಹಳ್ಳಿಗೆ ಟೋಪಿಯನ್ನ ಮಾರ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಅವನಿಗೆ ತುಂಬಾ ದಣಿವಾಗುತ್ತೆ. ಒಂದ್ ಕಡೆ ಮರದ ಕೆಳಗಡೆ ಏನ್ ಮಾಡ್ತಾನೆ, ಕುತ್ಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂದ್ಬಿಟ್ಟು ಅಲ್ಲಿ ಹೋಗಿ ಮರದ ಕೆಳಗಡೆ ಸುಮ್ಮನೆ ಮಲ್ಕೊಂತಾನೆ. ಚೆನ್ನಾಗಿ ನಿದ್ದೆ ಬಂದ್ಬಿಡ್ತಿದೆ. ಆ ಟೋಪಿನ ಮಂಕ್ರಿ ಅಂತ ಗೊತ್ತಾ ಹಳ್ಳಿನಲ್ಲಿ, ಮಂಕ್ರಿನ ಬುಟ್ಟಿನ, ಆ ಬುಟ್ಟಿನ ಪಕ್ಕಕ್ಕೆ ಇಟ್ಬಿಟ್ಟು ಆ ಒಂದು ಕಾಲಿಗೆ ಹಿಂಗೆ ಕೈನ ಇಟ್ಕೊಂಡು ನಿದ್ದೆ ಮಾಡ್ತಾ ಇರ್ತಾನೆ. ಮೇಲ್ಗಡೆ ಎಲ್ಲ ಕೋತಿಗಳು ನೋಡ್ತಾನೆ. ಕೋತಿಗಳು ನೋಡಿ ನೋಡಿ ಇವ್ನು ಏನ್ ತಂದಿದ್ದಾನೆ ಅಂದ್ಬಿಟ್ಟು ಏನ್ ಮಾಡ್ತವೆ, ಎಲ್ಲಾ ಮರದಲ್ಲಿ ಮರದ ಕೆಳಗಡೆ ಮಗ್ಲಿರ್ತಾರಲ್ಲ ಆ ಮರದ ಮೇಲೆ ಎಲ್ಲಾ ಕೋತಿಗಳು ಇರ್ತವೆ. ಒಂದ್ ನಾಲ್ಕೈದು ಕೋತಿಗಳು ಬರೋದು, ಎಲ್ಲಾ ಕ್ಯಾಪನ್ನ ತಗೊಳೋದು, ಟೋಪಿನೆಲ್ಲ ಮೇಲೆ ಇಟ್ಕೊಳ್ಳೋದು, ಅವಾಗೆಲ್ಲ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ಕೋತಿ ನಾವು ಮಾತಾಡ್ಕೊಂತಾರು ಕೇಳಿಸ್ತದೆ. ಅವಾಗ ಮನುಷ್ಯನ್ ಕೇಳಿದ ತಕ್ಷಣ ಏನ್ ಮಾಡ್ತಾನೆ, ಎದ್ದು ಕಂಡ್ಬಿಡ್ತಾನೆ, ಅಯ್ಯೋ ನನ್ನ ಕ್ಯಾಪ್ ಎಲ್ಲ ತಗೊಂಡೋಗ್ಬಿಟ್ಟಿದ್ದೀಲ್ಲಪ್ಪ, ನನ್ನ ಟೋಪಿನೆಲ್ಲ ಹೊಟ್ಟೋಗ್ಬಿಟ್ಟಿದ್ದೀಲ್ಲಪ್ಪ, ನನ್ನ ಏನಪ್ಪ ಮಾಡಲಿದ್ದೆ, ಹೆಂಗಪ್ಪ ಜೀವನ ಮಾಡೋದು ಅನ್ನೋದು ಪೇಚಾಯಿತ ಆಡ್ತಾನೆ. ಅವಾಗ ಏನ್ ಮಾಡ್ತಾನೆ, ಒಂದು ಉಪಾಯ ಚಕ್ರ ಹೊಡಿತದೆ. ಆ ಟೋಪಿ ಇದೆಯಲ್ಲ, ಆ ಟೋಪಿನ ತೆಗೆದು ತಲೆ ಮೇಲೆ ಇಟ್ಕೊತಾನೆ. ಆಮೇಲೆ ಏನ್ ಮಾಡ್ತಾ ಗೊತ್ತಾ, ಆ ಕೋತಿಗಳು ಆ ಟೋಪಿನ ಅವು ಸಹ ತಲೆ ಮೇಲೆ ಹಿಂಗಾಕೊಂತಾನೆ. ಆಮೇಲೆ ಏನ್ ಮಾಡ್ತಾನೆ, ಇದೇ ಒಂದು ಉಪಾಯ ಅಂದ್ಬಿಟ್ಟು ಆ ಟೋಪಿ ಹಿಂಗಾಕೊಂಡಿರ್ತಾನಲ್ಲ ಅದು ತಗದು ಕೆಳಗೆ ಬಿಸಾಕ್ತಾನೆ. ಅವು ಏನ್ ಮಾಡ್ತವೆ, ಅವನ್ ಬಿಸಾಕಿದ್ದಾನೆ ಅಂದ್ಬಿಟ್ಟು ಆ ಟೋಪಿನ ಕೆಳಗೆ ಬಿಸಾಕ್ತಾನೆ. ಇವನ್ ಏನ್ ಮಾಡ್ತಾನೆ ಗೊತ್ತಾ, ಆ ಮರದ ಕೆಳಗಡೆ ಬರೋಷ್ಟ್ರ ಮರದಂತ ಕೆಳಗಡೆ ಇಳಿದು ಬರೋಷ್ಟ್ರಗೆ ಎಲ್ಲಾ ಟೋಪಿಗಳನ್ನೆಲ್ಲ ಮಂಕ್ರಿಗೆ ಹಾಕೋಬಿಟ್ಟು ಒಂದು ತಲೆ ಮೇಲೆ ಇಟ್ಕೊಂಡು ಒಂದೇ ಉಸಿರಿಗೆ ಓಡೋಗ್ಬಿಡ್ತಾನೆ. ಅವಾಗ ನನ್ ಬದಿಕೊಂಡಪ್ಪ ಅಂತ ಹೇಳ್ತಾನೆ. ಚೆನ್ನಾಗಿತ್ತ ಕತೆ? ಹಾ ಬನ್ನಿ, ಇವಾಗ ಅಕ್ಷರ ಅಭ್ಯಾಸ ನಾಲ್ಕು. ಲ ಇ ಊ ಕ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಕ್ಷರಾಭ್ಯಾಸ ನಾಲ್ಕು, ಪೇಜ್ ನಂಬರ್ 49. ಲ ಇ ಊ ಕ ನೋಡಿ, ಲ ಈಚಲ, ಊ ಊಟ, ಕ ಖಡ್ಗ. ನೋಡಿ, ಲಾವನ್ನು ಬರೆಯೋದು ಅಭ್ಯಾಸ ಅಕ್ಷರ ಕೊಟ್ಟಿದ್ದಾರೆ. ಈ ರೀತಿ ನೀವು ಲಾವನ್ನು ಅಭ್ಯಾಸ ಮಾಡಿ. ನೋಡಿ, ಇಲ್ಲಿ ಚಿಕ್ಕಿಯನ್ನು ಕೊಟ್ಟಿದ್ದಾರೆ ಸಹ, ಈ ರೀತಿ ಅಭ್ಯಾಸವನ್ನು ನೀವು ಮಾಡಿ. ನೆಕ್ಸ್ಟ್ ಹಿ ನೋಡಿ, ಹಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಅಭ್ಯಾಸವನ್ನು ನೀವು ಮಾಡಬಹುದು. ಇಲ್ಲೇ ಕೊಟ್ಟಿದ್ದಾರೆ, ಎಲ್ಲವನ್ನ ಸೇರಿಸಿ ನೀವು ಈ ರೀತಿ ಅಭ್ಯಾಸವನ್ನು ಮಾಡಿ ನೋಡಿ. ಈ ರೀತಿ ನೆಕ್ಸ್ಟ್ ಹೂ, ಊಟ ನೋಡಿ ಎಷ್ಟು ಇದೆ ನೋಡಿ. ಬರಿಬೇಕಾದ್ರೆ ನೀಟಾಗಿ ನೋಡಿ, ಈ ರೀತಿ ಹಾಕಿ, ಈ ರೀತಿ ಹಾಕಿ, ಈ ರೀತಿ ಬಂದು ಹಿಂಗೆ ಬಂದು ಇಲ್ಲಿಗೆ ಎಂಡ್ ಆಗಬೇಕು, ಆ ರೀತಿ ನೀವು ಬರಿಬೇಕು. ನೆಕ್ಸ್ಟ್ ಕ ನೋಡಿ, ಕಾನ ಹಿಂಗೆ ಬರೆದು ಮೇಲೆ ಒಂದು ಹಾಕಿ ಈ ರೀತಿ ಕಾವನ್ನು ಬರಿಬೇಕು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಇಲ್ಲಿ ಒಂದನ್ನು ಕೊಟ್ಟಿದ್ದಾರೆ, ಅದು ನೋಡಿ ಈ ರೀತಿ ಕಾವನ್ನು ಪ್ರಾಕ್ಟೀಸ್ ಮಾಡಿ, ಈ ರೀತಿ ಪ್ರಾಕ್ಟೀಸ್ ಅಭ್ಯಾಸವನ್ನು ಮಾಡಿ. ನೆಕ್ಸ್ಟು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಅಂದ್ರೆ ಇದನ್ನೇ ಸೇಮ್, ಇದನ್ನೇ ಈ ಲೈನ್ನ ಸೇಮ್ ಈ ಲೈನನ್ನು ಇಲ್ಲೇ ಬರೀರಿ. ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ನೋಡಿ. ಲವ, ಹಿರ, ಕರ, ಹಗಲ, ಇಚಲ, ಕದನ, ಕಲರವ, ಊಟ, ಕರಗ, ಲಕಲಕ, ಊನ, ಕಟಕ, ಹೀಗ, ಕದನ, ಕರಟ. ನೆಕ್ಸ್ಟ್ ಇಲ್ಲಿ ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಮತ್ತು ಬರೆಯರಿ ನೋಡಿ. ಇಲ್ಲಿ ಇಲ್ಲಿ ಈ ಎರಡು ಜಾಯಿಂಡ್ ಆಗಿ ಈ ರೀತಿ ನೀವು ಬರಿಬೇಕು. ಹಿಂಗೆ ಹ್ಯಾಂಡ್ ರೈಟಿಂಗ್ ನೀಟಾಗಿ ಇಂಪ್ರೂವ್ ಆಗಬೇಕು ಅಂದರೆ ಈ ಅಕ್ಷರ ಅಭ್ಯಾಸವನ್ನು ಈ ಅಭ್ಯಾಸ ಬುಕ್ಕಲ್ಲಿ ನೀವು ಬರಿಬೇಕು ನೋಡಿ. ಅಗಲ ನೋಡಿ, ಹೀರ, ನೆಕ್ಸ್ಟು ಊಟ, ನೆಕ್ಸ್ಟು ಕಮಲ ನೋಡಿ. ಮನ ಈ ರೀತಿ ಬರೆದು ನೀವು ಈ ರೀತಿ ಅಭ್ಯಾಸ, ಇಲ್ಲೆಲ್ಲ ಲೈನ್ ಇದೆ ಆ ಲೈನ್ಗಳಲ್ಲಿ ಸಹ ನೀವು ಅಭ್ಯಾಸವನ್ನು ಮಾಡಿ ನೋಡಿ. ಇಲ್ಲೇ ಕೊಟ್ಟಿದ್ದಾರೆ, ಅಕ್ಷರವನ್ನೇ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಡ್ಯಾಶ್ ಬಿಟ್ಟಿದ್ದಾರೆ. ಇದಕ್ಕೆ ನೋಡಿ, ಬಿಟ್ಟಿರುವ ಅಕ್ಷರಗಳನ್ನು ಸೇರಿಸಿ ಬರೆಯಿರಿ ನೋಡಿ. ಲ ಲವ, ನೆಕ್ಸ್ಟು ಈರ, ಕಮಲ, ನೆಕ್ಸ್ಟ್ ನೋಡಿ ಲಕ ಲಕ ನೋಡಿ, ಈ ಥರ ಬರಿಬೇಕು. ನೆಕ್ಸ್ಟು ಹೀಗ, ಊಟ,
ನೆಕ್ಸ್ಟ್ ಕದನ ನೋಡಿ ಈ ರೀತಿ ನೀವು ಅಭ್ಯಾಸವನ್ನ ಮನೆಯಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ ಇಲ್ಲೂ ಸಹ ಆವರಣದಲ್ಲಿ ಕೆಲವೊಂದು ಅಕ್ಷರವನ್ನು ಕೊಟ್ಟಿದ್ದಾರೆ ಆ ಅಕ್ಷರಕ್ಕೆ ಸರಿಯಾಗಿ ಅಕ್ಷರ ಸೂಕ್ತವಾದಂತಹದನ್ನ ನೀವೇ ಮನೆಯಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡಿ ಯಾಕೆಂದ್ರೆ ಇಲ್ಲಿ ಎಲ್ಲರಡಿ ಎಲ್ಲ ಹೇಳ್ಕೊಟ್ಟಿದ್ದೀವಿ ಇಲ್ಲಿ ಇದೆ ನೀವೇ ಇದನ್ನ ಅಭ್ಯಾಸ ಮಾಡಿ ನೆಕ್ಸ್ಟ್ ಚಿತ್ರ ಪೂರ್ತಿ ಮಾಡಿ ಬಣ್ಣವನ್ನು ಹಚ್ಚಿ ನೋಡಿ ಇದು ಯಾವ ಚಿತ್ರ ಇದು ಅನ್ನೋದನ್ನ ಈ ಸೈಡ್ ಅಲ್ಲಿ ಬರೆದು ಮತ್ತೆ ಇದೆಲ್ಲ ಚುಕ್ಕಿ ಇದೆಲ್ಲೋ ಆ ಚುಕ್ಕಿನೆಲ್ಲ ಜಾಯಿಂಟ್ ಮಾಡಿ ಅದಕ್ಕೆ ಸೂಕ್ತವಾದಂತಹ ಬಣ್ಣವನ್ನು ಹಾಕಿ ಅರ್ಥ ಆಯ್ತಾ ಮಕ್ಕಳೇ ಬೈ ಚಿಲ್ಡ್ರನ್.